ಎಸ್ ರಾಜ್ಯ ಸರ್ಕಾರ ಉಚಿತ ವಿದ್ಯುತ್ ನೀಡುವ ಬಗ್ಗೆ ಘೋಷಣೆ ಮಾಡಿದ ಬೆನ್ನಲ್ಲೇ ಇದೀಗ ರಾಜ್ಯದಲ್ಲಿ ವಿದ್ಯುತ್ ದರ ಏರಿಕೆಯ ಬಿಸಿ ತಟ್ಟಲು ಆರಂಭವಾಗಿದೆ ಏಕಾಏಕಿ ವಿದ್ಯುತ್ ಬಿಲ್ ಏರಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು ಒಂದಕ್ಕೆ ಐದಾರು ಪಟ್ಟು ಹೆಚ್ಚು ಮಾಡಲಾಗಿದೆ ನಾವು ಬಿಲ್ ಕಟ್ಟಲ್ಲ ಅಂತ ಜನ ಹೇಳ್ತಿರೋದು ಹೆಸ್ಕಾಂ ಸಿಬ್ಬಂದಿ ತಲೆನೋವಿಗೆ ಕಾರಣವಾಗಿದೆ ಹುಬ್ಬಳ್ಳಿಯಲ್ಲಿ ಅಂಚಟಗೇರಿ ಓಣಿಯ ನಿವಾಸಿ ರಾಮು ಬದ್ದಿ ಬೀದಿ ಬದಿಯ ವ್ಯಾಪಾರಿಯಾಗಿದ್ದು ಈತನ ಮನೆಗೆ ಪ್ರತಿ ತಿಂಗಳು ಎರಡು ನೂರಿಂದ ಮುನ್ನೂರು ರೂಪಾಯಿ ಬರ್ತಿತ್ತು ಕರೆಂಟ್ ಬಿಲ್ ಏಕಾಏಕಿ ಸಾವಿರದ ಎಂಟುನೂರು ಒಂಬೈನೂರು ಎರಡು ಸಾವಿರ ರೂಪಾಯಿ ವರೆಗೂ ಬಂದಿದ್ದು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಐದರಿಂದ ಆರು ಪಟ್ಟು ವಿದ್ಯುತ್ ಬಿಲ್ ಹೆಚ್ಚಳ ಮಾಡುವ ಮೂಲಕ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಗೃಹ ಜ್ಯೋತಿಗಾಗಿ ಕಾಯುತ್ತಿರುವ ಜನರ ಜೇಬಿಗೆ ಕತ್ತರಿ ಹಾಕಿದೆ ವಿದ್ಯುತ್ ಹೊಂದಾಣಿಕೆ ದರ ಹಾಗೂ ಹೆಚ್ಚುವರಿ ಶುಲ್ಕದ ಹೆಸರಿನಲ್ಲಿ ರಾಜ್ಯದಲ್ಲಿ ಎಲ್ಲಾ ಎಸ್ಕಾಂಗಳಲ್ಲೂ ವಿದ್ಯುತ್ ದರ ಏರಿಕೆ ಮಾಡಲಾಗಿದೆ ಕಳೆದ ಬಿಲ್ಗೂ ಈ ತಿಂಗಳಿನ ಬಿಲ್ಗೂ ಹೊಂದಾಣಿಕೆ ಆಗ್ತಿಲ್ಲ ಬಿಲ್ಗಳಲ್ಲಿ ಬಾಕಿ ಮೊತ್ತ ಎಂದು ನಮೂದಿಸಿ ಹೆಚ್ಚುವರಿ ಹಣ ವಸೂಲಿ ಮಾಡಲಾಗುತ್ತಿದೆ ಎಂದು ಸರ್ಕಾರದ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗಿದೆ ಕಳೆದ ಬಾರಿ ಮೇ ತಿಂಗಳ ಬಿಲ್ ಮೊತ್ತ ಮುನ್ನೂರರಿಂದ ನಾನ್ನೂರು ರೂಪಾಯಿ ಇದ್ದವರಿಗೆ ಜೂನ್ ತಿಂಗಳ ವಿದ್ಯುತ್ ಬೆಲೆ ಸಾವಿರದ ಸಾವಿರದ ಒಂಬೈನೂರು ಹಾಗೂ ಎರಡು ಸಾವಿರದ ನೂರು ರೂಪಾಯಿ ಏರಿಕೆಯಾಗಿದೆ ಕಳೆದ ಬಾರಿ ಮೇ ತಿಂಗಳ ಬಿಲ್ ಮೂರು ಸಾವಿರದ ಒಂಬೈನೂರ ಎಪ್ಪತ್ತಾರು ರೂಪಾಯಿ ಇದ್ರೆ ಜೂನ್ ತಿಂಗಳ ಬಿಲ್ ಆರು ಸಾವಿರದ ಐವತ್ತೆರಡು ರೂಪಾಯಿಗೆ ಏರಿಕೆಯಾಗಿದೆ ರಾಜ್ಯದ ಹಲವೆಡೆ ವಿದ್ಯುತ್ ಬಿಲ್ ಏರಿಕೆ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ ಒಂದ್ ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಗ್ಯಾರಂಟಿ ಯೋಜನೆಗಳ ನಡುವೆ ಇನ್ನೂರು ಯೂನಿಟ್ವರೆಗೂ ಉಚಿತ ವಿದ್ಯುತ್ತನ್ನು ನೀಡ್ತೀವಿ ಅಂದ್ಬಿಟ್ಟು ಯಾರೆಲ್ಲ ವಿದ್ಯುತ್ ಬಿಲ್ ಅನ್ನು ಕಟ್ತಾರೆ ಅವರಿಗೆ ಹಳೆಯದು ಎಲ್ಲ ಸೇರಿಸ್ಬಿಟ್ಟು ಬರೆ ಮೇಲೆ ಬರೆ ಹಾಕಿದೆ ರಾಜ್ಯ ಸರ್ಕಾರ ಅಂತ ಜನ ಬೀದಿಗಿಳಿದಿದ್ದಾರೆ ಸಾಕಷ್ಟು ಜನ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಅವರು ಹಾಕಿದ್ದಾರೆ ಆದರೆ ಸರ್ಕಾರದ ಪರವಾಗಿ ಮಾತನಾಡ್ತಿರುವಂಥ ಅಧಿಕಾರಿಗಳು ಇದು ಹಳೇ ಬಾವ ಬಿಲ್ನ ಪಾವತಿ ಬಾಕಿ ಆರದಿತ್ತು ಅವರುಗಳಿಗೆ ಬಂದಿದೆ ಕೆಲವರಿಗೆ ಎರಡು ಮೂರು ತಿಂಗಳ ಬಿಲ್ ಒಟ್ಟಿಗೆ ಬಂದಿದೆ ಹೀಗಾಗಿ ಅಂತ ಸಮಜಾಶಿಯನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ ಆದರೆ ಏಕಾಏಕಿ ವಿದ್ಯುತ್ ಬಿಲ್ಲನ್ನು ಅನ್ನು ವಿರುದ್ಧ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಕೂಡ ಹಗ್ಗಜಾಗಾಟ ಶುರುವಾಗಿದೆ ಕಾಂಗ್ರೆಸ್ನವರು ನಾವಲ್ಲ ಬಿಜೆಪಿಯವರು ಮಾಡಿದ್ದು ಅಂತ ಬಿಜೆಪಿಯವರು ನಮಗೆ ಗೊತ್ತೇ ಇಲ್ಲ ಕಾಂಗ್ರೆಸ್ನವರೇ ಮಾಡಿದ್ದಾರೆ ಗ್ಯಾರಂಟಿನ ಪೂರೈಸೋಕೆ ಅಂತ ಹೀಗಾಗಿ ಇದು ಹೀಗೆ ಮುಂದುವರೆದ್ರೆ ಒಂದು ವೇಳೆ ಬಿಲ್ ಏರಿಕೆಯಲ್ಲಿ ವ್ಯತ್ಯಾಸಗಳಾಗಿದ್ರೆ ಅದನ್ನ ಸರಿಪಡಿಸ್ಕೊಳ್ಬೇಕು ಇಲ್ಲ ನಿಜಕ್ಕೂ ಬಿಲ್ ಎರಡು ಮೂರು ಪಟ್ಟು ಹೆಚ್ಚಾಗಿದೆ ಅಂದ್ರೆ ಜನ ಮಾತ್ರ ರೊಚ್ಚಿಗೆ ಹೇಳ್ತಾರೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ